ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಹರೀಶ್ ಬಿದ್ದಿಟ್ಟು. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಒಂದು ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇರುತ್ತೆ, ಒಂದು ನಾಲ್ಕೈದು ಬ್ಯಾಂಕ್ ಅಕೌಂಟ್ ಒಬ್ಬರ ಹತ್ರ ಇದ್ರೆ ನೀವು ಯಾವ ರೀತಿ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊತೀರಾ? ಒಂದು ATM ಹೋಗಿ ಚೆಕ್ ಮಾಡ್ತೀರಾ, ಇಲ್ಲಾಂದ್ರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ತೀರಾ, ಇಲ್ಲಾಂದ್ರೆ ಒಂದು ಬ್ಯಾಂಕಲ್ಲಿ ಒಂದು ಪರ್ಟಿಕ್ಯುಲರ್ ನಂಬರ್ ಕೊಟ್ಟಿರ್ತೀರಾ, ಆಯಾ ಬ್ಯಾಂಕಿಗೆ ನಂಬರ್ ಕೊಟ್ಟಿರ್ತೀರಾ, ಅದನ್ನು ನೀವು ಸೇವ್ ಮಾಡ್ಕೊಂಡ ನಂತರ ಡಯಲ್ ಮಾಡಿ ನಂತರ ನೀವು ಬ್ಯಾಲೆನ್ಸ್ನ ತಿಳ್ಕೊಳ್ತೀರಾ. ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು, ಯಾವುದೇ ಒಂದು ಆ ಬ್ಯಾಂಕ್ ಅಕೌಂಟ್ನ ಬ್ಯಾಂಕ್ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೇವಲ ಒಂದು ಆ್ಯಪ್ ಮುಖಾಂತರ ನಿಮ್ಮ ಬ್ಯಾಂಕ್ ಅಕೌಂಟ್ನ ಬ್ಯಾಲೆನ್ಸ್ ಎಷ್ಟು ಅಥವಾ ಮಿನಿ ಸ್ಟೇಟ್ಮೆಂಟ್ ಬೇಕಾ, ಪ್ರತಿಯೊಂದು ಡೀಟೇಲ್ಸ್ನ ಕೇವಲ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಪಡ್ಕೋಬಹುದು. ಸೊ ಯಾವ ರೀತಿ ಅಂದರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಆ್ಯಪ್ ಇದೆ, ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಒಂದು ಬ್ಯಾಂಕ್ನ ಒಂದು ಫೋನ್ ನಂಬರ್ ನೀವು ಸೇವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆ ನಂಬರ್ನ ಜಸ್ಟ್ ಒಂದು ಬ್ಯಾಂಕ್ನ ಲಿಸ್ಟ್ ಬರುತ್ತೆ, ಎಲ್ಲ ಬ್ಯಾಂಕ್ನ ಒಂದು ಲಿಸ್ಟ್ ಬರುತ್ತೆ, ಯಾವ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಒಂದು ಅಕೌಂಟ್ ಓಪನ್ ಇದೆ, ಅದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಒಂದು ಮಿನಿ ಸ್ಟೇಟ್ಮೆಂಟ್ ಬೇಕಾ ಅಥವಾ ನಿಮಗೆ ಒಂದು ಬ್ಯಾಂಕ್ನ ಬ್ಯಾಲೆನ್ಸ್ ಬೇಕಾ, ಪ್ರತಿಯೊಂದು ಡೀಟೇಲ್ಸ್ನ ನೀವು ಅಲ್ಲಿ ಪಡ್ಕೋಬಹುದು ಈಸಿಯಾಗಿ. ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ನ ಸೇವ್ ಮಾಡಿಕೊಂಡು ನೀವು ಒಂದು ಸ್ಟ್ರಗಲ್ ಮಾಡುವಂಥ ಅವಶ್ಯಕತೆ ಇಲ್ಲ, ತುಂಬಾ ಈಸಿಯಾಗಿ ನೀವು ಒಂದು ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ನ ನೀವು ಪಡ್ಕೋಬಹುದು. ಇವತ್ತು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೆಳಗೆ ಕಾಣುವಂಥ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸರಿ, ಹಾಗಾದರೆ ಬನ್ನಿ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಒಂದು ಬ್ಯಾಂಕ್ ಅಕೌಂಟ್ನ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ನಾನು ನೀವು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಟೈಪ್ ಮಾಡಬೇಕು ಆ ಆ್ಯಪ್ನ ಹೆಸರು ಬಂದುಬಿಟ್ಟು ಮಿಸ್ಸ್ಡ್ ಕಾಲ್ ಅಂತ. ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈ ರೀತಿಯ ಒಂದು ಲೋಗೋ ಇರೋ ಒಂದು ಆ್ಯಪ್ 4.3 ರೇಟಿಂಗ್ ಇದೆ. ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಒಂದು ಎಲ್ಲ ಬ್ಯಾಂಕ್ನ ಒಂದು ನೇಮ್ ಬರುತ್ತೆ. ಇಲ್ಲಿ ಎಲ್ಲ ಬ್ಯಾಂಕ್ನ ಒಂದು ಹೆಸರನ್ನು ಇಲ್ಲಿ ನೀವು ಕಾಣಿಸುತ್ತೆ. ನಿಮ್ಮ ಒಂದು ಯಾವ ಒಂದು ಬ್ಯಾಂಕ್ನಲ್ಲಿ ನೀವು ಅಕೌಂಟ್ನ ಓಪನ್ ಮಾಡಿರ್ತೀರ ಆ ಬ್ಯಾಂಕ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಾಕಷ್ಟು ಒಂದು ಬ್ಯಾಂಕ್ನ ಲಿಸ್ಟ್ ಬರುತ್ತೆ ನೋಡಿ, ಎಲ್ಲ ಬ್ಯಾಂಕ್ನ ಲಿಸ್ಟ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದು ಆ ಬ್ಯಾಂಕ್ ಅಕೌಂಟ್ನ ಮೇಲೆ ಕ್ಲಿಕ್ ಮಾಡಿ. ನಾನು ಒಂದು ಆಕ್ಸಿಸ್ ಬ್ಯಾಂಕ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಡೆಮೋ ತೋರಿಸ್ತೀನಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಸಾಕಷ್ಟು ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಚೆಕ್ ಯುವರ್ ಅಕೌಂಟ್ ಬ್ಯಾಲೆನ್ಸ್ ಅಂತ, ನಂತರ ಗೆಟ್ ಮಿನಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿರ್ತಾರೆ, ಮತ್ತು ಚೆಕ್ ಬುಕ್ ನಿಮಗೆ ರಿಕ್ವೆಸ್ಟ್ ಬೇಕಾದ್ರೆ ಕಳಿಸ್ಬೋದು, ಇಲ್ಲಾಂದರೆ ಅಕೌಂಟ್ ಮಿನಿ ಸ್ಟೇಟ್ಮೆಂಟ್ ಬೇಕಾದ್ರೆ ನೀವು ತಗೋಬೋದು, ಇಲ್ಲ ಡೈರೆಕ್ಟ್ ಕಸ್ಟಮರ್ ಕೇರ್ ಕೂಡ ಕಾಲ್ ಮಾಡ್ಕೋಬೋದು. ಸೊ ನಾನು ಇವಾಗ ಒಂದು ಬ್ಯಾಲೆನ್ಸ್ ಚೆಕ್ ಮಾಡಿಬಿಟ್ಟು ತೋರಿಸ್ತೀನಿ, ಯಾವ ರೀತಿ ಒಂದು ಮೆಸೇಜ್ ಇಮಿಡಿಯೇಟ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ತೋರಿಸ್ತೀನಿ. ಮೊದಲಿಗೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ನ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಒಂದು ನಿಮಗೆ ಮೆಸೇಜ್ ಬರುತ್ತೆ. ಓಕೆ, ಇದು ಬಂದುಬಿಟ್ಟು ನಿಮಗೆ ಇಲ್ಲಿ ಕಾಣಿಸೋದು ಏನಂತ ಮೆಸೇಜ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂದರೆ, ನೀವು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಯಾವ ಒಂದು ಮೊಬೈಲ್ ನಂಬರ್ನ ನೀವು ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರಿಗೆ ಈ ಒಂದು ಮೆಸೇಜ್ ಬರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ಕೊಟ್ಟಿರ್ತೀರ. ಅಕಸ್ಮಾತ್ ನೀವು ಬೇರೆ ಒಂದು ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ಇಲ್ಲಿ ನೀವು ಡಯಲ್ ಮಾಡಿದರೆ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಎಷ್ಟು ಒಂದು ಬ್ಯಾಲೆನ್ಸ್ ಇದೆ ಅಂತ ಬ್ಯಾಂಕ್ ಬ್ಯಾಲೆನ್ಸ್ನ ಒಂದು ಮೆಸೇಜ್ ನಿಮ್ಮ ಮೊಬೈಲ್ ನಂಬರಿಗೆ ಬರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ ಯಾವ ಒಂದು ನಂಬರ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಯಾವ ಒಂದು ನಂಬರ್ನ ರಿಜಿಸ್ಟರ್ ಮಾಡಿರ್ತೀರಾ ಆ ನಂಬರಿಗೆ ಮೆಸೇಜ್ ಬರುತ್ತೆ. ಸರಿ, ನಾನು ಹಂಗಾದ್ರೆ ಕ್ಲಿಕ್ ಮಾಡಿ ಓಕೆ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಒಂದು ಡೈರೆಕ್ಟಾಗಿ ಒಂದು ಆಟೋಮೆಟಿಕ್ಕಾಗಿ ಅದು ಕಾಲ್ ಕನೆಕ್ಟ್ ಆಗುತ್ತೆ. ನಮ್ಮ ಒಂದು ಬ್ಯಾಂಕಿಗೆ ಕ್ಲಿಕ್ ಮಾಡಿರ್ತೀರ ಆಟೋಮೆಟಿಕ್ಕಾಗಿ ಒಂದು ಕಾಲ್ ಕನೆಕ್ಟ್ ಆಗುತ್ತೆ ನೋಡಿ, ಈ ರೀತಿ ಕನೆಕ್ಟ್ ಆಗ್ತಾ ಇದೆ. ಎಸ್, ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿ ಅದು ನಂತರ ಡಿಸ್ಕನೆಕ್ಟ್ ಆಗುತ್ತೆ. ಡಿಸ್ಕನೆಕ್ಟ್ ಆಗಿದೆ ಅಂದರೆ ಇಮಿಡಿಯೇಟಾಗಿ ನಿಮಗೆ ಟೆಕ್ಸ್ಟ್ ಮೆಸೇಜಲ್ಲಿ ಒಂದು ಮೆಸೇಜ್ ಬರುತ್ತೆ, ಬ್ಯಾಂಕಿಂದ ಬ್ಯಾಲೆನ್ಸ್ ಮೆಸೇಜ್ನ ಒಂದು ಟೆಕ್ಸ್ಟ್ ಮೆಸೇಜ್ಗೆ ಥರ. ನಾನು ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈ ಒಂದು ಮೆಸೇಜ್ ಬಂದಿರುತ್ತೆ, ಇಲ್ಲಿ ಬಂದಿದೆ ನೋಡಿ, ನೋಡಿ ಇಲ್ಲಿ ಮೆಸೇಜ್ ಬಂದಿದೆ ರೈಟ್ ನೋಡಿ, ಬ್ಯಾಲೆನ್ಸ್ ಅಕೌಂಟ್ ಎಷ್ಟಿದೆ ಅಂತ ಎಲ್ಲ ಬಂದಿದೆ, ತೋರಿಸ್ತಾ ಇದೆ. ಈ ರೀತಿ ನೀವು ಒಂದು ಬ್ಯಾಲೆನ್ಸ್ನ ಚೆಕ್ ಮಾಡ್ಕೋಬೋದು. ಸೊ ಯಾವುದೇ ಬ್ಯಾಂಕ್ನ ಬ್ಯಾಲೆನ್ಸ್ ಬೇಕಾದ್ರೆ ನೀವು ಆರಾಮಾಗಿ ನೀವು ಚೆಕ್ ಮಾಡ್ಬೋದು. ಸೊ ನಾನು ಇನ್ನೊಂದು ಬ್ಯಾಂಕ್ನ ಬ್ಯಾಲೆನ್ಸ್ನ ಚೆಕ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಒಂದು ಚೆಕ್ ಮಾಡೋದು, ಅದು ಯಾವ ರೀತಿ ಬೇಗ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ತೋರಿಸ್ತೀನಿ. ಮತ್ತೆ ಪುನಃ ಒಂದು ಆ್ಯಪ್ನ ಓಪನ್ ಮಾಡಿ, ಓಪನ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಯಾವುದು ಬ್ಯಾಂಕ್ ಇದೆ ಆ ಬ್ಯಾಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿ.
ನಿಮಗೆ ಒಂದು 4-5 ಬ್ಯಾಂಕ್ ಅಕೌಂಟ್ ಇದ್ದರೆ ನೀವು ಒಂದು ಎಲ್ಲ ನಂಬರ್ನ ನೀವು ಬೈ ಹ್ಯಾಟ್ ಮಾಡಿಕೊಂಡು ನಂತರ ಕಾಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ತುಂಬಾ ಈಸಿಯಾಗಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಒಂದು ಯಾವ ಒಂದು ಬ್ಯಾಂಕ್ನ ಬ್ಯಾಲೆನ್ಸ್ ಬೇಕು ಆ ಬ್ಯಾಲೆನ್ಸ್ನ ನೀವು ಈಸಿಯಾಗಿ ನೀವು ತಿಳ್ಕೊಬೋದು. ಒಂದು ATM ಹೋಗಿ ಅಥವಾ ಆ ಪರ್ಟಿಕ್ಯುಲರ್ ಬ್ಯಾಂಕ್ನ ಒಂದು ಕಾಲ್ ನಂಬರ್ನ ನೀವು ಸೇವ್ ಮಾಡಿಕೊಂಡು ನಂತರ ಕಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ಆ್ಯಪ್ ಮೂಲಕ ನಿಮಗೆ ಪ್ರತಿಯೊಂದು ಡೀಟೇಲ್ಸನ್ನು ನೀವು ತಿಳ್ಕೊಬೋದು. ಸರಿ, ನಾನು ಮತ್ತೊಂದು ಬ್ಯಾಂಕ್ನ ನೀವು ಚೆಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ಸಾಕಷ್ಟು ಬ್ಯಾಂಕ್ಗಳ ಲಿಸ್ಟ್ ಇರುತ್ತೆ. ಸೊ ಸಿಂಡಿಕೇಟ್ ಬ್ಯಾಂಕ್ನ ಚೆಕ್ ಮಾಡಿ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಸೇಮ್ ಆಪ್ಷನ್ ಕಾಣಿಸುತ್ತೆ ನಿಮಗೆ. ಬ್ಯಾಂಕ್ನ ಒಂದು ಬ್ಯಾಲೆನ್ಸ್ ಬೇಕಾ ಅಥವಾ ಮಿನಿ ಸ್ಟೇಟ್ಮೆಂಟ್ ಬೇಕಾ ಇಲ್ಲಾಂದರೆ ಅಕೌಂಟ್ ಸ್ಟೇಟ್ಮೆಂಟ್ ಬೇಕಾ, ಪ್ರತಿಯೊಂದು ಡೀಟೇಲ್ಸ್ ಕಾಣುತ್ತೆ, ಇಲ್ಲಾಂದರೆ ಡೈರೆಕ್ಟ್ ಕಸ್ಟಮರ್ ಕೇರಿಗೆ ಮಾಡ್ತೀರಾ. ಇಷ್ಟು ಒಂದು ಆಪ್ಷನ್ಗಳು ಕಾಣಿಸುತ್ತೆ. ನಾನು ಮತ್ತೆ ಪುನಃ ನಿಮಗೆ ಒಂದು ಬ್ಯಾಲೆನ್ಸನ್ನು ಚೆಕ್ ಮಾಡಿ ತೋರಿಸ್ತೀನಿ. ನಿಮಗೆ ಒಂದು ಯಾವ ಆಪ್ಷನ್ ಬೇಕು ನೀವು ಅದನ್ನು ಕ್ಲಿಕ್ ಮಾಡ್ಬೋದು. ನಾನು ಒಂದು ಡೆಮೋ ತೋರಿಸ್ತಾರೆಯನ್ನು ಮತ್ತೆ ಪುನಃ ಬ್ಯಾಲೆನ್ಸ್ನ ಮಾತ್ರ ಚೆಕ್ ಮಾಡಿ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇಮ್ ಮೆಸೇಜ್ ಬರುತ್ತೆ. ನಾನು ಅವಾಗೇನು ಹೇಳಿದ್ದೀನಿ ಅದೇ ಮೆಸೇಜ್ ಬರುತ್ತೆ. ಯಾವ ಒಂದು ಮೊಬೈಲ್ ನಂಬರನ್ನು ನೀವು ಬ್ಯಾಂಕ್ ಅಕೌಂಟ್ ಮಾಡುವಾಗ ರಿಜಿಸ್ಟರ್ ಮಾಡಿರ್ತೀರ ಅದೇ ನಂಬರಿಗೆ ಮೆಸೇಜ್ ಬರುತ್ತೆ ಅಂತ. ಓಕೆ ಮಾಡೋಣ. ಅದು ಆಟೋಮೆಟಿಕ್ಕಾಗಿ ಸಾಕಷ್ಟು ಆ್ಯಡ್ಗಳು ಬರ್ತಾ ಇರುತ್ತೆ ಇಲ್ಲಿ ವೈಫೈ ಕನೆಕ್ಟ್ ಆಗಿರೋದ್ರಿಂದ. ಅದು ಆಟೋಮೆಟಿಕ್ಕಾಗಿ ಕಾಲ್ ಒಂದು ಡಯಲ್ ಆಗುತ್ತೆ ನೋಡಿ. ಈ ರೀತಿ ಡೈರೆಕ್ಟಾಗಿ ಒಂದು ಕಾಲು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿ ಆಟೋಮೆಟಿಕ್ ಅದು ಡಿಸ್ಕನೆಕ್ಟ್ ಆಗುತ್ತೆ. ಡಿಸ್ಕನೆಕ್ಟ್ ಆಗಿದೆ ಅಂದರೆ ಇಮ್ಮಿಡಿಯೇಟಾಗಿ ನಿಮಗೆ. ಸೊ ಈ ರೀತಿ ನಿಮಗೆ ಯಾವ ಒಂದು ಬ್ಯಾಂಕ್ನ ಡೀಟೇಲ್ಸ್ ಬೇಕು, ಯಾವ ಒಂದು ಬ್ಯಾಂಕ್ನ ಬ್ಯಾಲೆನ್ಸ್ ಬೇಕು, ಈಸಿಯಾಗಿ ನೀವು ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋ ಮುಖಾಂತರ ನೀವು ಎಲ್ಲ ಒಂದು ಬ್ಯಾಂಕ್ನ ಡೀಟೇಲ್ಸ್ನ ನೀವು ಆ ಬ್ಯಾಲೆನ್ಸ್ನ ನೀವು ತಿಳ್ಕೊಬೋದು. ಯಾವುದೇ ಒಂದು ಸ್ಟ್ರಗಲ್ ಮಾಡಿ ಅಥವಾ ATMಗೆ ಹೋಗಿ ಅಲ್ಲಿ ಒಂದು ಬ್ಯಾಲೆನ್ಸ್ ಅಕೌಂಟ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೇವಲ ಒಂದು ಆ್ಯಪ್ ಮೂಲಕ ನೀವು ಎಲ್ಲ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಒಂದು ಅಕೌಂಟ್ ಓಪನ್ ಇದೆ ಆ ಬ್ಯಾಂಕ್ನ ಒಂದು ಬ್ಯಾಲೆನ್ಸ್ನ ನೀವು ಈಸಿಯಾಗಿ ನೀವು ಪಡ್ಕೋಬೋದು. ಇದು ಇವತ್ತಿನ ಸಂಚಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ಶೇರ್ ಮಾಡ್ತಾ ಇರೋ ಈ ಥರ ಹೊಸ ಹೊಸ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.